ವೀಕ್ಷಕರೇ ಅಮೋಘ್ ವಾರ್ತೆಗೆ ಸ್ವಾಗತ. ನಾನು ಭೂಮಿಕಾ ಗಾಂಧಿ. ಈ ಹೊತ್ತಿನ ಅಪ್ಡೇಟ್ಸ್ ಏನಿದೆ ನೋಡೋಣ. ಅಣ್ಣ ತಂಗಿಯ ಮದುವೆಗೆ ಅಡ್ಡಿಯಾದ ಹೆತ್ತ ತಾಯಿಯನ್ನು ರಾತ್ರೋರಾತ್ರಿ ಹೆಡೆಮುಡಿ ಕಟ್ಟಿದ ಪ್ರಿಯಮಗಳು. ಪ್ರಿಯಕರನ ಜೊತೆ ಮನೆಯಲ್ಲಿ ಮಲಗಿರುವಾಗ ತಲೆದಿಂಬಿನಿಂದ ಹೆತ್ತ ತಾಯಿಯ ಉಸಿರುಗಟ್ಟಿಸಿ ಕೊಲೆ ಮಾಡಿ ಸಹಜ ಸಾವಿನ ಬಣ್ಣ ಬಳಿದು ತಿಥಿ ಕಾರ್ಯ ಮುಗಿಸಿದ ಶೈಲಜಾ. ಕೊಲೆಯಾಗಿ 20 ದಿನಗಳ ನಂತರ ಪ್ರಕರಣ ಭೇದಿಸಿದ ಕೊರಟಗೆರೆ ಪೊಲೀಸರ ರೋಚಕ ಕಥೆ ಇದು. ತಪ್ಪದೇ ನೋಡಿ. ಕೊರಟಗೆರೆ ಪಟ್ಟಣದ ಸಜ್ಜನರ ಬೀದಿಯ ಲೇಟ್ ಕೃಷ್ಣಾಚಾರ್ಯ ಎರಡನೇ ಮಗಳಾದ ಶೈಲಜಾ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಣ್ಣೆ ಗ್ರಾಮದ ನಾಗರಾಜು ಮಗ ಪುನೀತ್ ಸಂಬಂಧದಲ್ಲಿ ಅಣ್ಣ ತಂಗಿ ಅಂದ್ರೆ ಆರೋಪಿ ಶೈಲಜಾಳ ತಾಯಿ ಸುಮಿತ್ರಾಳ ತಂಗಿಯ ಮಗನೇ ಮಹಾನುಭಾವ ಪುನೀತ್. ಪುನೀತ್ ಮತ್ತು ಶೈಲಜಾ ನಡುವಿನ ಪ್ರೇಮ ದಾಹಕ್ಕೆ ಅಡ್ಡಿಯಾದ ತಾಯಿಯನ್ನ ಮುಗಿಸುವ ಕಥೆಯೇ ಕೊರಟಗೆರೆ ಜನತೆಯನ್ನ ಬೆಚ್ಚಿ ಬೀಳಿಸಿದೆ. ನೀರಿನ ಸಂಪಿಗೆ ಬಿದ್ದು ಮೃತಪಟ್ಟಿದ್ದ ಸುಮಿತ್ರಾ. ಕೊರಟಗೆರೆ ಪಟ್ಟಣದ ಸಜ್ಜನರ ಬೀದಿಯ ಮನೆಯಲ್ಲಿ ಲೇಟ್ ಕೃಷ್ಣಾಚಾರ್ಯ ಮಡದಿ ಸುಮಿತ್ರಾ ಮತ್ತು ಮಗಳು ಶೈಲಜಾ ವಾಸವಿರ್ತಾರೆ. ಆಗಾಗ ಇವರ ಮನೆಗೆ ಕೊಲೆಯಾದ ಸುಮಿತ್ರಾಳ ತಂಗಿಯ ಮಗ ಪುನೀತ್ ಬರ್ತಾ ಹೋಗ್ತಾ ಇರ್ತಾನೆ. ಪುನೀತ್ ಮತ್ತು ಶೈಲಜಾರ ನಡುವೆ ಪ್ರಾರಂಭವಾದ ಪ್ರೀತಿ ಅನೈತಿಕ ಸಂಬಂಧಕ್ಕೆ ತಿರುಗಿ ನಂತರ ಮದುವೆಯ ಮಟ್ಟಕ್ಕೆ ಬಂದು ನಿಲ್ಲುತ್ತೆ. ಮದುವೆಯ ವಿಚಾರ ತಿಳಿದ ತಾಯಿ ಬಳಿ ಚರ್ಚಿಸಿದಾಗ ಅಣ್ಣ ತಂಗಿಯ ಸಂಬಂಧವೇ ಅಡ್ಡವಾಗುತ್ತೆ. ಪುನೀತ್ ಮತ್ತು ಶೈಲಜಾ ಪ್ರೀತಿಗೆ ಆಕ್ಷೇಪಣೆ ವ್ಯಕ್ತಪಡಿಸಿದ್ದ ಹೆತ್ತ ತಾಯಿಯನ್ನು ಮುಗಿಸೋದಕ್ಕೆ ಇವರಿಬ್ಬರೂ ಯೋಚನೆ ಮಾಡಿ ಜನವರಿ 30 ಮಧ್ಯರಾತ್ರಿ ಉಸಿರುಗಟ್ಟಿಸಿ ಕೊಲೆ ಮಾಡಿ ಮೃತದೇಹವನ್ನ ನೀರಿನ ಸಂಪಿಗೆ ಹಾಕಿ ನಂತರ ಜನವರಿ 31 ಮುಂಜಾನೆ ಕೊಲೆಯಾದ ಸುಮಿತ್ರಾ ಮೊದಲನೇ ಮಗಳಾದ ಸುವರ್ಣಲಕ್ಷ್ಮಿಗೆ ಕಾಲ್ ಮಾಡಿ ಸಂಪಿಗೆ ಬಿದ್ದು ನಿಮ್ಮ ತಾಯಿ ಮೃತಪಟ್ಟಿದ್ದಾರೆ ಅಂತ ಪುನೀತ್ ತಿಳಿಸ್ತಾನೆ. ಅಷ್ಟೇನು ಅಂತ ಕ್ಲಿಯರ್ ಇದ್ದು ನಾವು ಅದು ಸ್ನಾನ ಮಾಡಿಸ್ಬೇಕಾದ್ರೆ ಅವರೆಲ್ಲ ಹೆಣ್ಮಕ್ಳೆ ಮಾಡ್ತಿದ್ರು. ಅವೆಲ್ಲೇನು ಹೋಗ್ಲಿ ನಾರ್ಮಲ್ ಮಾಮೂಲಿ ಸ್ನಾನ ಮಾಡ್ತೀವಿ ಹೆಣ್ಮಕ್ಳು ಯಾರು ಸ್ನಾನ ಮಾಡ್ತೀವಿ ಬಾಡಿಗೆಲ್ಲ ಸ್ವಂತ ಎಲ್ಲ ಮಾಡ್ಸಿದ್ರು. ಅದಾದ್ಮೇಲೆ ನೀವು ಬಂದು ನೋಡಿದಾಗ ಫಸ್ಟ್ ಬಾಡಿಯಲ್ಲಿ ಎಷ್ಟು ಬಟ್ಟೆ ಇತ್ತು? ಕುರ್ತಿ ಇತ್ತು, ನಾವೇ ಸ್ಯಾರಿ ಫುಲ್ ಇತ್ತು. ಒಂದು ವಿಭೂತಿ ಇಟ್ಬಿಟ್ಟು ಕುಂಕುಮ ಇಟ್ಬಿಟ್ಟಿದ್ರು. ಅದನ್ನ ಏನು ಇದು ಮಾಡಬೇಕಾಗಿಲ್ಲ. ತಾಯಿಯ ಸಾವಿನ ವಿಚಾರ ತಿಳಿದ ಮೊದಲನೇ ಮಗಳು ತನ್ನ ಗಂಡನೊಂದಿಗೆ ಮನೆಗೆ ಬಂದು ತಾಯಿಯ ತಿಥಿ ಕಾರ್ಯ ಮುಗಿಸ್ತಾರೆ. ನಂತರ ಒಂಟಿಯಾದ ಶೈಲಜಾ ಎಲ್ಲಿರ್ತಾಳೆ ಅನ್ನೋ ವಿಚಾರ ಬಂದಾಗ ಹಿರಿಯರು ಅಕ್ಕನ ಮನೆಗೆ ಕಳುಹಿಸಲು ತೀರ್ಮಾನ ಮಾಡ್ತಾರೆ. ಹಿರಿಯರ ತೀರ್ಮಾನಕ್ಕೆ ಪ್ರಿಯಕರ ಪುನೀತ್ ವಿರೋಧ ವ್ಯಕ್ತಪಡಿಸ್ತಾನೆ. ವಿರೋಧದ ಮಧ್ಯೆನೇ ಅಕ್ಕನ ಮನೆಯಲ್ಲಿ ಪ್ರಕರಣ ತಿರುವು ಪಡೆದು ಕೊಲೆಯ ವಿಚಾರ ಪೊಲೀಸರಿಂದ ಬೆಳಕಿಗೆ ಬರುತ್ತೆ. ಕೊರಟಗೆರೆ ಸಿಪಿಐ ಸಿದ್ದರಾಮೇಶ್ವರ, ಪಿಎಸ್ಐ ನಾಗರಾಜು, ಮುಖ್ಯ ಪೇದೆ ಮೋಹನ್ ಕುಮಾರ್ ನೇತೃತ್ವದ ಪೊಲೀಸರ ತಂಡ ಕಾರ್ಯಾಚರಣೆ ನಡೆಸಿ ಆರೋಪಿಗಳ ಮೊಬೈಲ್ ಪರಿಶೀಲನೆ ಮಾಡಿದಾಗ ಕೊಲೆಯ ಪ್ರಕರಣ ಬೆಳಕಿಗೆ ಬರುತ್ತೆ. ಪುನೀತ್ ಮತ್ತು ಶೈಲಜಾ ಇಬ್ಬರನ್ನು ಬಂಧಿಸಲಾಗಿದೆ. ಕೊರಟಗೆರೆ ತಹಸೀಲ್ದಾರ್ ನಾಗಿದ ಸಮ್ಮುಖದಲ್ಲಿ ಮೃತದೇಹವನ್ನ ಮತ್ತೆ ಹೊರತೆಗೆದು ಶವ ಪರೀಕ್ಷೆ ನಡೆಸಲಾಗಿದೆ. ಒಟ್ಟಾರೆ ಪ್ರೀತಿಯ ಮೋಹಕ್ಕೆ ಸಿಲುಕಿದ ಶೈಲಜಾ ತನ್ನ ಪ್ರಿಯಕರನ ಮಾತು ಕೇಳಿ ಹೆತ್ತು ಹೊತ್ತು 20 ಸಾಕಿದ ತಾಯಿಯನ್ನೇ ದಾರುಣವಾಗಿ ಕೊಲೆ ಮಾಡಿರುವ ಘಟನೆ ಕೊರಟಗೆರೆ ಪಟ್ಟಣದಲ್ಲಿ ಪ್ರಪ್ರಥಮವಾಗಿ ನಡೆದಿದೆ. ಕೊಲೆ ಮಾಡಿ ಅದಕ್ಕೆ ಸಹಜ ಸಾವಿನ ಬಣ್ಣ ಹಚ್ಚಿದ ಇಬ್ಬರನ್ನು ತನಿಖೆಗೆ ಒಳಪಡಿಸಿ ಮತ್ತೆ ಜೈಲಿಗೆ ಕಳುಹಿಸುವಲ್ಲಿ ಕೊರಟಗೆರೆ ಪೊಲೀಸರ ತಂಡ ಯಶಸ್ವಿಯಾಗಿದೆ. 10 ಹಿಂದೆ ನಮ್ಮ ಕೊರಟಗೆರೆ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ನಲ್ಲಿ ಒಂದು ಮಹಿಳೆಯದು ಸಾವಾಗಿರ್ತದೆ. ಬಟ್ ಸಾವಿನ ವಿಷಯ ಪೊಲೀಸರ ಗಮನಕ್ಕೇನು ಬರಲ್ಲ. ನೀರಲ್ಲಿ ಬಿದ್ದು ತೀರೋಗಿದ್ದಾಳೆ ಅಂತ ಹೇಳಿಬಿಟ್ಟು ಅದೇನೋ ಇರ್ತದೆ. ಬಟ್ ನಮ್ಮ ಪೊಲೀಸರ ಗಮನಕ್ಕೆ ಯಾವುದು ಬರೋದಿಲ್ಲ. ಆಮೇಲೆ ಆಲ್ಮೋಸ್ಟ್ 10 ಆಗ್ತಿದ್ದಂಗೆ ನಮ್ಮ ಕೋಲಾಲದಲ್ಲಿ ಮೋಹನ್ ಅಂತ ಹೇಳಿಬಿಟ್ಟು ನಮ್ಮ ಹೆಡ್ ಕಾನ್ಸ್ಟೇಬಲ್ ಇದ್ದಾರೆ, ಅವರ ಗಮನಕ್ಕೆ ಬರ್ತದೆ. ಯಾವುದೋ ಒಂದು ಲೇಡಿದು ಡೆತ್ ಆಗಿದೆ ಕೊರಟಗೆರೆ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ, ಅದು ಅದರಲ್ಲಿ ಏನೋ ಡೌಟ್ ಇದೆ ಅನ್ನೋ ವಿಷಯ ಮೋಹನ್ ಗಮನಕ್ಕೆ ಬರುತ್ತೆ. ಮೋಹನ್ ಅವರು ಕೂಡಲೇ ಆ ವಿಷಯವನ್ನು ನಮ್ಮ ಸರ್ಕಲ್ ಇನ್ಸ್ಪೆಕ್ಟರ್ ಸಿದ್ದರಾಮೇಶ್ ಮತ್ತು DSP ಮಧುಗಿರಿ ರಾಮಕೃಷ್ಣ ಅವ್ರ ಜೊತೆ ಶೇರ್ ಮಾಡ್ಕೊಳ್ತಾರೆ. ಶೇರ್ ಮಾಡಿಕೊಂಡಿದ್ದ ಮೇಲೆ ಅವರು ಆ ಯಾವ ಲೇಡಿ ಏನು ಅಂತ ಹೇಳ್ಬಿಟ್ಟು ವಿಷಯಕ್ಕೆ ಹೋದಾಗ ಕೊರಟಗೆರೆ ಟೌನ್ ಲಿಮಿಟ್ಸಲ್ಲೇ ಒಂದು ಏನಂತಾರೆ ಒಂದು ತಾಯಿಯನ್ನು ಅವರು ಅವರ ಮಗಳು ಮತ್ತು ಅವರ
ಅಕ್ಕನೂ ತಂಗಿಯವರ ಮಗ. ಅವರು ಇಬ್ಬರು ಸೇರಿ ಮರ್ಡರ್ ಮಾಡಿರೋ ವಿಷಯ ಕಮ್ಸ್ ಟು ಲೈಟ್. ಬಟ್ ಈ ಪೂರ್ತಿ ಇಡೀ ವಿಷಯ ಯಾವ ಫ್ಯಾಮಿಲಿ ಮೆಂಬರ್ ಕೂಡ ಯಾರಿಗೂ ಗೊತ್ತಿಲ್ಲ. ಅವರಿಬ್ಬರಿಗೆ ಏನೋ ಸಮಸ್ಯೆ ಇದೆ ಫ್ರಮ್ ದಿ ಮದರ್ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನಮಗೆ ಗೊತ್ತಿರ ಮಾಹಿತಿ. ಈ ಸಿಂಗಲ್ ಮದರ್ ಅವ್ರ ಫಾದರ್ ಇಲ್ಲ, ತೀರೋಗಿದ್ರು ಹಿಂದೆನೆ. ಸೊ ಗೊತ್ತಾಗಿದ್ದ ಕೂಡಲೇ ನಮ್ಮವರು ವಿಚಾರಣೆಗಂತ ಹೇಳ್ಬಿಟ್ಟು ಒಬ್ಬರನ್ನ ಕರೆದ ಮೇಲೆ ಅವರು ಅವ್ರ ತಪ್ಪನ್ನು ಒಪ್ಪಿಕೊಂಡು ಇನ್ನೊಬ್ಬರು ಅವ್ರ ಜೊತೆ ಯಾರಿದ್ರು ಅಂತ ಹೇಳ್ಬಿಟ್ಟು ಇಬ್ಬರು ಈ ಅಣ್ಣ ತಂಗಿದ್ದರು ಯಾರಿದ್ದಾರೋ ಅವರಿಬ್ಬರನ್ನ ಕೂಡ ಈಗಾಗಲೇ ನಾವು ಅರೆಸ್ಟ್ ಮಾಡಿದ್ವಿ. ಬಟ್ ಬಾಡಿನ ಈಗ ಎಕ್ಸ್ಯೂಮ್ ಮಾಡಬೇಕಾಗುತ್ತೆ. ಎ ಸಿ ಅವ್ರಿಗೆ ಈಗಾಗಲೇ ನಾವು ರಿಕ್ವೆಷನ್ ಕೊಟ್ಟು ಬಾಡಿನ ಎಕ್ಸ್ಯೂಮ್ ಮಾಡಿ ಅದು ಪೋಸ್ಟ್ ಮಾರ್ಟಮ್ ಕಂಡಕ್ಟ್ ಮಾಡಿ ಇದನ್ನು ಮಾಡ್ತೀವಿ. ಇದು ಈ ಪೂರ್ತಿ ಕೇಸಲ್ಲಿ ಆಬ್ವಿಯಸ್ಲಿ ಇದು ಈ ಹೊರಗೆ ಬಂದಿರೋದು ಯಾವ ತಿಥಿ ಕಾರ್ಯಕ್ರಮ ಇರಬೇಕಾದ್ರೆ ಆ ಸುದ್ದಿ ಸ್ವಲ್ಪ ಆಚೆ ಅದರದ್ದು ಮಾತು ಡೌಟ್ ಅನ್ನುವ ಮಾತು ಹೊರಗೆ ಬಂತು. ಬಟ್ ದಿಸ್ ಅಗೇನ್ ಶೋಸ್ ದಟ್ ನಮ್ಮ ಪೊಲೀಸ್ ಅವರು ಕೂಡ ಭಾಳ ಯುನೋ ಕನೆಕ್ಟೆಡ್ ಇದ್ದಾರೆ. ಆ ಕಾರಣಕ್ಕಂತೂ ಈ ಇನ್ಫಾರ್ಮೇಷನ್ ಬಂದಿದೆ. ಇಲ್ಲಾದರೆ ಆ ಏನು ಆ ಡೆಡ್ ಬಾಡಿಗೆ ನ್ಯಾಯ ಸಿಗ್ತಾ ಇರಲಿಲ್ಲ. ಭಾರಿ ಉತ್ತಮವಾದ ಕೆಲಸ ನಮ್ಮ ಎನ್ ಮೂರ್ತಿ, ಅಮೋಘ ಟಿವಿ, ಕೊರಟಗೆರೆ. ಪಾವಗಡ ತಾಲೂಕಿನಲ್ಲಿ ಅಪಘಾತಗಳು ಆಗ್ತಾನೆ ಇದ್ದಾವೆ. ಈ ವ್ಯಾಪ್ತಿಗೆ ಆರ್ಟಿಒ ಅಧಿಕಾರಿ ಇದ್ದಾರೆಯೇ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಮೂಡ್ತಿದೆ. ಇದರ ಬಗ್ಗೆ ಇಲ್ಲೊಂದು ವರದಿ ಇದೆ ನೋಡಿ. ಇತ್ತೀಚಿನ ದಿನಗಳಲ್ಲಿ ಪಟ್ಟಣದಲ್ಲಿ ಆಟೋಗಳಲ್ಲಿ ಲಗೇಜ್ ಸಾಗಿಸುವ ಜನರ ದೃಶ್ಯಗಳು ಹೆಚ್ಚಾಗಿ ಕಂಡುಬರುತ್ತಿವೆ. ಅದರಲ್ಲಿ ಹೆಚ್ಚಾಗಿ ವಿದ್ಯಾರ್ಥಿಗಳು ಸಾಗಿಸುತ್ತಿರುವುದು ಕಂಡುಬರುತ್ತಿವೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇದೇ ರೀತಿ ಆಟೋದಲ್ಲಿ ಸುಮಾರು 10-15 ಜನ ಹಾಕಿಕೊಂಡು ಹೋಗುವ ವೇಳೆ ಅಪಘಾತಗೊಂಡ ಘಟನೆ ಕೆಲವೇ ದಿನಗಳ ಹಿಂದೆ ನಡೆದಿದೆ. ಇಂತಹ ಘಟನೆಗಳು ನಡೆಯುತ್ತಿದ್ದರೂ ಆರ್ಟಿಒ ಅಧಿಕಾರಿಗಳು ಏನು ಮಾಡುತ್ತಿದ್ದಾರೆ ಎಂಬ ಪ್ರಶ್ನೆ ಸಾರ್ವಜನಿಕರಲ್ಲಿ ಕಾಡುತ್ತಿದೆ. ಅಧಿಕಾರಿಗಳು ತಿಂಗಳ ಮಾಮೂಲಿಗೆ ಮೊರೆ ಹೋಗಿದ್ದಾರೆ, ಇಲ್ಲವಾದರೆ ನಮ್ಮ ವ್ಯಾಪ್ತಿಗೆ ಬರುವುದಿಲ್ಲ ಎಂಬಂತಿದೆ. ಮುಂದಿನ ದಿನಗಳಲ್ಲಿ ಆಗುವಂತಹ ಅನಾಹುತಗಳಿಗೆ ಈಗಲೇ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇಂತಹ ವಾಹನಗಳಿಗೆ ತಡೆದು ಕ್ರಮ ತೆಗೆದುಕೊಳ್ಳುತ್ತಾರೋ ಕಾದು ನೋಡಬೇಕಿದೆ. ಇಮ್ರಾನ್, ಅಮುಕ್ ಟಿವಿ, ಪಾವಗಡ. ಜಿಲ್ಲಾಡಳಿತದ ನಡೆ ಗ್ರಾಮಗಳ ಕಡೆ ಕಾರ್ಯಕ್ರಮದ ಅಂಗವಾಗಿ ಗುಡಿಬಂಡೆ ತಾಲೂಕಿನ ಉಳ್ನೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸೋಮಲಾಪುರ ಗ್ರಾಮದಲ್ಲಿ ತಾಲೂಕು ಆಡಳಿತ ವತಿಯಿಂದ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಈ ವೇಳೆಯಲ್ಲಿ ತಹಶೀಲ್ದಾರ್ ಸಿಗ್ಬತ್ ಉಲ್ಲಾ ಮಾತನಾಡಿ, ಸರ್ಕಾರದಿಂದ ಸಾರ್ವಜನಿಕರಿಗೆ ಸಿಗುವಂತಹ ಸೌಲಭ್ಯಗಳನ್ನು ಒದಗಿಸಿಕೊಡುವ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಸಮಸ್ಯೆಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸುವಂತಹ ನಿಟ್ಟಿನಲ್ಲಿ ನಡೆಯುವ ಜಿಲ್ಲಾಡಳಿತದ ನಡೆ ಗ್ರಾಮದ ಕಡೆ ಕಾರ್ಯಕ್ರಮದ ಅನುಕೂಲವನ್ನು ಪಡೆದುಕೊಳ್ಳಬಹುದು. ಗ್ರಾಮೀಣ ಭಾಗಗಳಲ್ಲಿನ ಸಮಸ್ಯೆಗಳ ಹಾಗೂ ಇಲಾಖಾ ಸೌಲಭ್ಯಗಳ ಕುರಿತು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಗ್ರಾಮಸ್ಥರು ತಮ್ಮ ಸಮಸ್ಯೆಗಳನ್ನು ಅರ್ಜಿ ಮೂಲಕ ನೀಡಬಹುದಾಗಿದೆ. ಕೆಲವೊಂದು ಅರ್ಜಿಗಳನ್ನು ಸ್ಥಳದಲ್ಲಿಯೇ ಬಗೆಹರಿಸಬಹುದಾಗಿದ್ದು ಉಳಿದ ಕೆಲವನ್ನು ಶೀಘ್ರವಾಗಿ ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಈಗಲೂ ಸಹ ಅನೇಕರು ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳ ಕುರಿತು ಮಾಹಿತಿ ಇಲ್ಲದೆ ಅವುಗಳಿಂದ ವಂಚಿತರಾಗುತ್ತಿದ್ದಾರೆ. ಅವುಗಳ ಬಗ್ಗೆ ಅರಿವು ಮೂಡಿಸುವ ಕೆಲಸವಾಗಬೇಕಿದೆ ಎಂದು ತಿಳಿಸಿದರು. ಏನು ನಾವು 3 ತಿಂಗಳ ಗ್ಯಾಪ್ ಇತ್ತು ಅಂದ್ರೆ ಕೋವಿಡ್ ಇಂದಿರ್ತಕ್ಕಂತಹ 3ನೇ ಅಲೆ ಇದೆ, ನಾವು ಏನ್ ಹೇಳ್ತೀವಿ ಅದಕ್ಕೆ 3 ತಿಂಗಳ ತಡವಾಗಿ ನಾವು ಅದನ್ನ ಪೆಂಡೆನ್ಸಿ ಇಟ್ಬಿಡ್ತಿದ್ವು. ಕಳೆದ 3 ದಿವಸದಿಂದ ಸರ್ಕಾರದಿಂದ ಒಂದು ಆದೇಶ ಇದೆ, ಈ ಪ್ರೋಗ್ರಾಮ್ ಅನ್ನು ಯಥಾಸ್ಥಿತಿ ಮುಂದುವರಿಸಲು ಅಂತ ಹೇಳ್ಬಿಟ್ಟು ಒಂದು ಆದೇಶ ಬಂತು. ಈ ಆದೇಶ ಅನ್ವಯ ನಾವು ಕಡೆಯಲ್ಲಿರ್ತಕ್ಕಂತಹ ಇಲ್ಲಿ ಇಂಟೀರಿಯರ್ ಅಂದ್ರೆ ಒಂದು ಹಿಂದುಳಿದ ವರ್ಗ ಏನು ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂತಹ ಗ್ರಾಮ ಒಂದು ಆಯ್ಕೆ ಮಾಡ್ಕೊಂಡಿರ್ತಕ್ಕಂತಹ ಸೋಮಲಾಪುರಕ್ಕೆ ಆಯ್ಕೆ ಮಾಡ್ಕೊಂಡಿದ್ವಿ. ಇಲ್ಲಿ ಇರ್ತಕ್ಕಂತಹ ಎಲ್ಲ ಸಮಸ್ಯೆಗಳನ್ನು ಇಲ್ಲೇ ಬಗೆಹರಿಸಂತ ಹೇಳ್ಬಿಟ್ಟು ನಾವೆಲ್ಲ ಒಳ್ಳೆ ಕಾರ್ಯರೂಪದಲ್ಲಿ ತಂದಿದೆ. ಹೇಳ್ಬೇಕಂದ್ರೆ ಇಲ್ಲಿ ಗ್ರಾಮಸ್ಥರು ಇನ್ನ ಹೆಚ್ಚಾಗಿ ಬರಬೇಕಾಗಿತ್ತು, ಬಂದಿಲ್ಲ ಅಂದ್ರೆ ಸಮಸ್ಯೆಗಳು ಇದೆ ಹೇಳ್ಕೊಂಡಕ್ಕೆ ಆಸಕ್ತಿ ಇಲ್ಲ. ಇನ್ನು ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ಸ್ಮಶಾನ, ಭೂ ಮಂಜೂರಾತಿ, ನಿವೇಶನ ಸೇರಿದಂತೆ ಹಲವು ಬೇಡಿಕೆಯನ್ನು ಈಡೇರಿಸುವಂತೆ ಅರ್ಜಿಗಳನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ರವೀಂದ್ರ, ಉಳ್ಳೋಡು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬೈರಾರೆಡ್ಡಿ, ಕೃಷಿ ಇಲಾಖೆಯ ಅಮರ ನಾರಾಯಣ ರೆಡ್ಡಿ, ಆರೋಗ್ಯ ಇಲಾಖೆಯ ಡಾ ನರಸಿಂಹಮೂರ್ತಿ, ಶಿಕ್ಷಣ ಇಲಾಖೆಯ ಟಿಪಿಒ ಡಾ ಪ್ರಕಾಶ್, ತೋಟಗಾರಿಕೆ ಇಲಾಖೆಯ ದಿವಾಕರ್, ಅರಣ್ಯ ಇಲಾಖೆಯ ರಾಜಶೇಖರ್, ರೇಷ್ಮೆ ಇಲಾಖೆಯ ಮುನಿಸ್ವಾಮಿ, ರಾಜಸ್ವ ನಿರೀಕ್ಷಕ ಅಮರ ನಾರಾಯಣ, ಗ್ರಾಮ ಲೇಖಿಗ ಲಕ್ಷ್ಮೀನಾರಾಯಣ, ಗ್ರಾಮ ಪಂಚಾಯಿತಿ ಸದಸ್ಯರಾದ ಗಂಗಾಧರ್, ಪಾರ್ವತಮ್ಮ, ಅಶ್ವತ್ಥಪ್ಪ, ಪ್ರಮೀಳಾ, ಲಕ್ಷ್ಮಮ್ಮ, ಶ್ಯಾಮಲಾ ಸೇರಿದಂತೆ ಹಲವರು ಇದ್ದರು. ವೀರಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಚನ್ನಪಟ್ಟಣ ತಾಲೂಕು ಜೆಡಿಎಸ್ 3 ಮಂದಿಯ ಹಿಡಿತಕ್ಕೆ ಸಿಲುಕಿದ್ದು ಈ 3 ಮಂದಿಯಿಂದಾಗಿ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆಯೇ ಇಲ್ಲದಂತಾಗಿರುವುದರಿಂದ ಜೆಡಿಎಸ್ನಲ್ಲಿ ಪಕ್ಷಾಂತರ ಪರ್ವ ಆರಂಭಗೊಂಡಿದೆ.
ಮುಂದಿನ ದಿನಗಳಲ್ಲಿ ಇನ್ನಷ್ಟು ಮಂದಿ ಪಕ್ಷದಿಂದ ಹೊರಹೋಗಲಿದ್ದಾರೆ ಎಂದು ಬಮೂಲ್ ಮತ್ತು ಬಿಡಿಸಿಸಿ ಬ್ಯಾಂಕ್ ಮಾಜಿ ನಿರ್ದೇಶಕ ಎಸ್ ಲಿಂಗೇಶ್ ಕುಮಾರ್ ತಿಳಿಸಿದ್ದಾರೆ. ಚನ್ನಪಟ್ಟಣ ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪಕ್ಷದಲ್ಲಿ ಇತ್ತೀಚಿನ ದಿನಗಳಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳಿಂದ ಬೇಸತ್ತಿದ್ದು ಪಕ್ಷ ತೊರೆದು ಬಿಜೆಪಿಗೆ ಸೇರ್ಪಡೆಗೊಳ್ಳಲು ನಿರ್ಧರಿಸಿದ್ದೇನೆ. ಇದೇ ಸೋಮವಾರ ಬೆಂಗಳೂರಿನಲ್ಲಿರುವ ಬಿಜೆಪಿ ಕಚೇರಿಯಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲು, ವಿಧಾನ ಪರಿಷತ್ ಸದಸ್ಯ ಸಿಪಿ ಯೋಗೇಶ್ವರ್ ಮತ್ತಿತರ ನಾಯಕರ ಸಮ್ಮುಖದಲ್ಲಿ ಬಿಜೆಪಿಗೆ ಸೇರ್ಪಡೆಗೊಳ್ಳಲಿದ್ದೇನೆ. ಪ್ರತಿ ಊರಲ್ಲೇ ಇಬ್ಬರು ಮೂರು ಜನ ಭಾರಿ ನಿಷ್ಠಾವಂತ ಕಾರ್ಯಕರ್ತರು ಪಕ್ಷ ತ್ಯಜಿಸ್ತಾರೆ. ಮಿನಿಮಮ್ ಒಂದು ಸಣ್ಣ ಹಳ್ಳಿಯಿಂದ ಈಗ ನಮ್ಮ ನಮ್ಮ ಶಿವರಾಮ್ ಅವರು ಎಂಥ ಶಕ್ತಿ ಜೆ ಡಿ ಎಸ್ಗೆ, ನಮ್ಮ ಕಾಳೇಗೌಡರು ಅಂತೇಳಿ ನಮ್ಮ ಹಳ್ಳಾಳ್ ಸಂದ್ರೆ ವಿ ಎಸ್ ಎಸ್ ಎ ಸಂಘದ ಅಧ್ಯಕ್ಷರು, ನಮ್ಮ ಮಾಡಿ ಶಿವ ಇವರೆಲ್ಲ ಹಗಲು ರಾತ್ರಿ ದುಡ್ದವ್ರು ಸರ್. ಅವರೆಲ್ಲ ಅವ್ರಿಗೆ ಟೈರ್ ಹಾಕೋಕೆ ಟೈರಲ್ಲಿ ಓಡಾಡಿದ್ರಲ್ಲ ಆ ಚೆಕ್ಕದಕ್ಕೆ ಟೈರ್ ಸಮದೋಗವೆ, ಟೈರ್ ಹಾಕೋಕೆ ಕಾಸಿಲ್ಲ ಸರ್. ಆ ಪರಿಸ್ಥಿತಿ ಜೆ ಡಿ ಎಸ್ ಅಲ್ಲದೆ ನಮ್ಮ ತಮ್ಮಣ್ಣವರು ಪ್ರಭು ಅಂತೇಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿದ್ದಂಥವ್ರು, ನಮ್ಮ ಅಣ್ಣವರು ಇದ್ರವರು, ನಮ್ಮ ಪುಟ್ಸ್ವಾಮಿ ಅವರು ಅಂತೇಳಿ ನಮ್ಮ ವಿ ಎಸ್ ಎಸ್ ಎನ್ ಸಂಘದ ಅಧ್ಯಕ್ಷ ಆಗಿದ್ದವರು ಸಿಂಗರಾಜಪುರದಲ್ಲಿ, ನಮ್ಮ ದೇವರಾಜಣ್ಣ ಗೊತ್ತೋಗಬಹುದು. ನನ್ನ ಈ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯುವುದಿಲ್ಲ ಎಂದು ಸ್ಪಷ್ಟಪಡಿಸಿದರು. ತಾಲೂಕು ಜೆಡಿಎಸ್ ಮೂರು ಮಂದಿಯ ಹಿಡಿತಕ್ಕೆ ಸಿಲುಕಿದೆ. ತಾಲೂಕು ಜೆಡಿಎಸ್ ಅಧ್ಯಕ್ಷ ಎಚ್ ಸಿ ಜಯಮುತ್ತು, ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಗೋವಿಂದಹಳ್ಳಿ ನಾಗರಾಜು, ಬಿಡಿಸಿಸಿ ಬ್ಯಾಂಕ್ ನಿರ್ದೇಶಕ ಕುಕ್ಕೂರು ದೊಡ್ಡಿ ಜಯರಾಮು, ಈ ಮೂರು ಜನ ಸೇರಿಕೊಂಡು ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಿದ್ದಾರೆ. ಈ ಮೂವರು ಸೇರಿಕೊಂಡು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿರನ್ನು ದಿಕ್ಕು ತಪ್ಪಿಸಿದ್ದಾರೆ. ಈ ಮೂರು ಮಂದಿಯಿಂದಾಗಿ ಜೆಡಿಎಸ್ನಲ್ಲಿ ಪಕ್ಷಾಂತರ ಪರ್ವ ಆರಂಭಗೊಂಡಿದೆ ಎಂದು ಆರೋಪಿಸಿದರು. ಆಗುವುದಿಲ್ಲ, ಯಾರೋ ಜಯರಾಮ ಅವ್ರನ್ನ ನನ್ನ ಮೇಲೆ ಎತ್ಕಟ್ಟಿ ಡಿಸಿಸಿ ಬ್ಯಾಂಕ್ಗೆ ನಿಲ್ಲಿಸ್ತಾರೆ ಚುನಾವಣೆಗೆ. ಅವ್ರು ಎರಡೇ ಓಟ್ ತಗೊಟ್ಟೆ ಲಿಂಗೇಶ ಅಂತ ಕುಂಬಾರನಿಗೆ ಚಾಡಿ ಹೇಳ್ತಾರೆ, ಅವ್ನು ಒಂದೇ ಓಟಿರೋದು ಅಂತ. ಇವರು ನಮ್ಮ ಸಿಂಗರಾಜಪುರ ವಿ ಎಸ್ ಎಸ್ ಅನ್ನ ನನ್ನ ನಿರ್ದೇಶನಾಗಿ ನಿಂತ್ಕೋತಾರೆ ಎಲೆಕ್ಷನ್ಗೆ ಅನ್ಕೋ ಭಯದಲ್ಲಿ ರಾಜೀನಾಮೆ ಕೊಡಿಸಿದ್ರು. ಅಷ್ಟು ಜನನ ಒತ್ಕೊಂಡೋಗಿ ದುಡ್ಡು ಕೊಟ್ಟು ರಾಜೀನಾಮೆ ಕೊಡಿಸಿದ್ರು. ಮತ್ತೆ ಚುನಾವಣೆ ಆಯಿತು, ಲಕ್ಷಾಂತರ ರೂಪಾಯಿ ಖರ್ಚಾಯಿತು, ನಮ್ಮದು ಖರ್ಚಾಯಿತು. ಅಂಥದ್ದೇನಿತ್ತು ಮಾಡುವಂಥದ್ದು? ಈಗ ಮಾಡಲಿ, ಗೋವಿಂದಹಳ್ಳಿ ನಾಗರಾಜ್ ಹೇಳ್ತಾರಲ್ಲ, ನೂರು ಅವರು ಕುಂಬಾರಣ್ಣ ಮತ್ತು ಯೋಗೇಶ್ವರ್ ನಿಂತಾಗ ಒಂದು ಹೋಟ್ಲ್ ಲೀಡ್ ತಗೊಳ್ಳಿ ಸರ್. ಇವತ್ತು ಹೇಳ್ತಾ ಇದ್ದೀನಿ, ಅವ್ರ ಊರಲ್ಲಿ ಹೌದು ಹೌದು, ನನ್ನ ಕುಂಬಾರಣ್ಣ ಒಂದು ಆದೇಶ ಕೊಟ್ಟರು ಟಿ ಎ ಪಿ ಸಿ ಎಮ್ ಎಸ್ ರಾಜೀನಾಮೆ ಕೊಡಿಸ್ಬೇಕಂತ. ನಾನು ಏಳು ದಿವಸನೇ ಗೋವಿಂದಹಳ್ಳಿ ಅದೇನು ಚಂದ್ರಶೇಖರ್ ಅವ್ರು ಮಿಸ್ಸಸ್ ಇದ್ರು ಕೊಟ್ಟರು. ಇವ್ನು ನಾಲ್ಕೈದು ತಿಂಗಳು ಪ್ರೆಸ್ ಮೀಟ್ ಒಂದು ವರ್ಷ ಇದ್ದದ್ನ ಮೂರು ವರ್ಷ ರಾಜೀನಾಮೆ ಕೊಡಲಿಲ್ಲ. ಇವ್ರು ಕಾರ್ಯಕರ್ತರಿಗೆ ಏನು ಮಾಡ್ತಾರೆ ಇಲ್ಲಿ? ಕುಂಬಾರಣ್ಣ ಟೋಟಲ್ ದಿಕ್ಕು ತಪ್ಪಿಸ್ತವ್ರೆ, ಅವರಿಂದನೇ ಪಕ್ಷ ಡ್ಯಾಮೇಜ್ ಆಯ್ತದೆ. ಇದು ಸತ್ಯನೇ, ಇದು ಕುಮಾರಸ್ವಾಮಿ ಅವರು ಯೋಗೇಶ್ವರ್ ನಿಂತರೆ ಯೋಗೇಶ್ ಅವರು ಗೆಲ್ಲುವುದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ. ನಮ್ಮ ಆ ಶಕ್ತಿ ತೋರಿಸ್ಬೇಕಲ್ಲ, ನಾವು ಹೊರಗಡೆ ಹೋಗಿದ್ದೀವಲ್ಲ. ಮುಂದಿನ ದಿನಗಳಲ್ಲೂ ಕೂಡ ಚನ್ನಪಟ್ಟಣ ಕ್ಷೇತ್ರದ ಹಲವು ಜೆಡಿಎಸ್ ಮುಖಂಡರು ಎಚ್ ಡಿಕೆ ತಾರತಮ್ಯ ಧೋರಣೆಯಿಂದ ಬೇಸತ್ತು ಬಿಜೆಪಿ ಪಕ್ಷ ಸೇರಲಿದ್ದಾರೆ ಎಂದು ಇದೇ ವೇಳೆ ತಿಳಿಸಿದ್ದಾರೆ. ಗುರುಮೂರ್ತಿಜಿ, ಅಮೋಕ್ ಟಿವಿ, ರಾಮನಗರ. ಸಚಿವ ಈಶ್ವರಪ್ಪ ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜವನ್ನು ಹಾರಿಸುತ್ತೇವೆ ಎಂದು ಹೇಳಿರುವುದು ಸಂವಿಧಾನಕ್ಕೆ ವಿರುದ್ಧವಾಗಿರುವಂಥದ್ದು, ವಿಶ್ವಾಸಘಾತಕತನವಾದದ್ದು. ಒಬ್ಬ ಸಚಿವರಾಗಿ ಇಂತಹ ಹೇಳಿಕೆಯು ನೀಡಿರುವುದು ಸಂವಿಧಾನಕ್ಕೆ ಮಾಡಿರುವಂತಹ ದ್ರೋಹ ಎಂದು ಚಿಕ್ಕಬಳ್ಳಾಪುರದಲ್ಲಿ ಎಂ ವೀರಪ್ಪ ಮೊಯ್ಲಿ ಆಕ್ರೋಶ ಹೊರಹಾಕಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿ ಆಯೋಜನೆ ಮಾಡಿದ್ದ ಡಿಜಿಟಲ್ ಸದಸ್ಯತ್ವ ನೋಂದಣಿ ಅಭಿಯಾನ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರ ಸಭೆ ಹಮ್ಮಿಕೊಳ್ಳಲಾಗಿತ್ತು. ನಂದಿಗ್ರಾಮಕ್ಕೆ ಆಗಮಿಸಿದ ಮಾಜಿ ಮುಖ್ಯಮಂತ್ರಿ ಎಂ ವೀರಪ್ಪ ಮೊಯ್ಲಿ ಮತ್ತು ಕಾಂಗ್ರೆಸ್ ಮುಖಂಡರುಗಳ ಜೊತೆ ಹೋಗಿ ಭೋಗನಂದೀಶ್ವರ ದೇವರ ದರ್ಶನ ಪಡೆದು ನಂತರ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು, ಮಾಧ್ಯಮಗಳ ಮುಂದೆ ಬಂದು ಸಚಿವ ಈಶ್ವರಪ್ಪ ಕೆಂಪುಕೋಟೆಯ ಮೇಲೆ ನಾವು ಆರ್ಎಸ್ಎಸ್ ಧ್ವಜ ಹಾರಿಸುತ್ತೇವೆ ಎಂದು ಹೇಳಿರುವುದು ಸಂವಿಧಾನಕ್ಕೆ ವಿರುದ್ಧವಾಗಿರುವ ಹೇಳಿಕೆ, ಅದನ್ನು ಖಂಡಿಸಿ ಈಗಾಗಲೇ ಸದನದಲ್ಲಿ ಕಾಂಗ್ರೆಸ್ ಪಕ್ಷದ ಶಾಸಕರು ಪ್ರತಿಭಟನೆಯೂ ಮಾಡುತ್ತಿದ್ದೇವೆ. ಆದರೆ ಈ ತರಹದ ಹೇಳಿಕೆಗಳು ನಿಲ್ಲಿಸಬೇಕು. ನರೇಂದ್ರ ಮೋದಿಯವರಿಗೆ ನಿಜವಾದ ದೇಶಭಕ್ತಿ ಇದ್ರೆ ಸಂವಿಧಾನವನ್ನು ಗೌರವಿಸೋದಾದರೆ ಅಲ್ಲಿಂದ ಈಶ್ವರಪ್ಪನ ವಿರುದ್ಧ ಪ್ರತಿಕ್ರಿಯೆ ನೀಡಬೇಕಿತ್ತು, ಆದರೆ ನೀಡಿಲ್ಲ ಎಂದು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಮತ್ತು ಕೇಸರಿ ಶಾಲೆ ವಿವಾದ ಸೃಷ್ಟಿ ಮಾಡಿ ಅಲ್ಲೋಲ ಕಲ್ಲೋಲ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಆಟ ಆಡ್ತಾರದು ಯಾರು ಸರ್? ಅದು ಪೂರ್ತಿ ನೂರಕ್ಕೆ ನೂರು ಪಾಲು ಬಿಜೆಪಿ. ಯಾಕೆಂತ ಹೇಳಿದ್ರೆ ಅಲ್ಲಿ ಉಡುಪಿ ನನ್ಗೆ ಗೊತ್ತಿದೆ, ನಮ್ಮ ಊರಲ್ಲ ಅಲ್ಲಿ ಭಾಳ ನೂರಾರು ವರ್ಷಗಳಿಂದ ಹಿಜಾಬ್ ಹಾಕ್ಕೊಂಡೇ ಬರ್ತಾ ಇದ್ದಾರೆ. ಹಿಜಾಬ್ ಅಂದರೆ ಏನು? ಒಂದು ಸ್ಕಾರ್ಫ್ ತಲೆಗೆ ಹಾಕುವಂಥದ್ದು. ಇದು ಆಕ್ಷೇಪಣೆ ಏನೂ ಅಲ್ಲ, ಅದು ಭಾಳ ವರ್ಷದಿಂದ ಮಾಡ್ತಾ ಇದ್ದಾರೆ, ಎಲ್ಲ ಶಾಲೆಯಲ್ಲಿ ಕಾಲೇಜುಗಳಲ್ಲಿ ಮಾಡ್ತಾನೆ ಬರುವುದು. ಅದ್ರ ಬಗ್ಗೆ ಹಸಿರು ಸಾಲು ಎಲ್ಲಿದೆ ಪ್ರವೇಶ? ಅದು ಕೇಸರಿ ಸಾಲು. ಆ ಕೇಸರಿ ಸಾಲನ್ನು ತಂದು ಇವತ್ತು ವಿವಾದ ಹುಟ್ಟಿಸಿದ್ದಾರೆ. ಅದು ನೇರವಾಗಿ ಬಿಜೆಪಿ ಹೊಣೆ ಅಥವಾ ಆರ್ ಎಸ್ ಎಸ್ ಹೊಣೆ. ಆ ಹೊಣೆಯನ್ನು ಅವ್ರಿಗೆ ಹೊತ್ಕೊಳ್ಬೇಕಾಗ್ತದೆ, ಪಶ್ಚಾತ್ತಾಪ ಪಡಬೇಕಾಗ್ತದೆ.
ಆದ್ದರಿಂದ ಇದು ಇದರ ಬಗ್ಗೆ ಸರ್ಕಾರ ಸರ್ಕಾರ ಕೂಡ ಅವರ ಪರವಾಗಿ ನಿಂತು ಇವತ್ತು ಕರ್ನಾಟಕ ಸರ್ಕಾರ ಅಥವಾ ದೇಶದ ಸರ್ಕಾರ ಅಥವಾ ಮೋದಿ ಕೂಡ ಮೌನವಾಗಿರುವುದನ್ನು ಕಂಡರೆ ಅವರಿಗೆ ನಿಜವಾದ ದೇಶಭಕ್ತಿ ಇಲ್ಲ ಮತ್ತು ಈ ದೇಶದ ಒಂದು ಜಾತ್ಯತೀತ ಸಿದ್ಧಾಂತ ಇದು ಸಂವಿಧಾನ ನೀಡಿದಂಥ ಒಂದು ಇನ್ನು ಕೇಸರಿ ಶಾಲು ಮತ್ತು ಹಿಜಾಬ್ ಕುರಿತ ಬೆಳವಣಿಗೆಗಳ ಬಗ್ಗೆ ಹೇಳಿಕೆ ನೀಡಿದ ಮೊಯ್ಲಿ ಇದರ ಹಿಂದೆ ಬಿಜೆಪಿ ಇದೆ ನೂರಾರು ವರ್ಷಗಳಿಂದ ಮಕ್ಕಳು ಶಾಲಾ ಕಾಲೇಜುಗಳಿಗೆ ಹಿಜಾಬ್ ಹಾಕಿಕೊಂಡು ಬರ್ತಾ ಇದ್ದಾರೆ ಅವರು ಸ್ಕಾರ್ಫ್ ಅನ್ನು ತಲೆಗೆ ಧರಿಸಿಕೊಂಡು ಬಹಳ ವರ್ಷಗಳಿಂದ ಬರ್ತಾ ಇದ್ದಾರೆ ಆದರೆ ಕೇಸರಿ ಶಾಲು ಪ್ರವೇಶ ಎಲ್ಲಿಯೂ ಇಲ್ಲ ಆ ಕೇಸರಿ ಶಾಲು ಹಾಕಿಕೊಂಡು ಬಂದು ಈಗ ವಿವಾದ ಸೃಷ್ಟಿ ಮಾಡಿದ್ದಾರೆ ಇದಕ್ಕೆ ನೇರ ಹೊಣೆ ಬಿಜೆಪಿ ಸರ್ಕಾರ ಎಂದು ಗುಡುಗಿದರು ಫಂಡಮೆಂಟಲ್ ರೈಟ್ ಅದನ್ನೇ ನಿರಾಕರಿಸತಕ್ಕಂಥ ಒಂದು ದಾರಿಗೆ ಇವತ್ತು ಸರ್ ತಾವು ಮುಖ್ಯಮಂತ್ರಿ ಆದಂಥವ್ರು ಮತ್ತು ಖ್ಯಾತ ವಕೀಲರು ಆಗಿ ಸೇವೆ ಸಲ್ಲಿಸಿದಂಥವ್ರು ಈಗ ಅದು ಮೂಲಭೂತ ಹಕ್ಕಲ್ಲಿ ಇದೆಯಾ ಆ ಥರ ಸಂವಿಧಾನ ಮೂಲಭೂತ ಹಕ್ಕಾದರೆ ಅದು ಕೂಡ ಇದು ಕೂಡ ಮೂಲಭೂತ ಹಕ್ಕು ಆ ಥರ ತಗೊಳ್ಬೇಕು ಸಂವಿಧಾನದಲ್ಲಿ ಎಲ್ಲ ಮತದವರಿಗೆ ಎಲ್ಲ ವಿಶ್ವಾಸ ಇದ್ದವರಿಗೆ ಅವರಿಗೆ ಸ್ಥಾನ ಇದೆ ಆ ಸ್ಥಾನವನ್ನು ನಿರಾಕರಣೆ ಮಾಡತಕ್ಕಂಥದ್ದು ಇದೆಲ್ಲ ಸಂವಿಧಾನಕ್ಕೆ ವಿರೋಧವಾದಂಥದ್ದು ಸಂವಿಧಾನಕ್ಕೆ ವಿರೋಧವಾದದ್ದು ಅಂತ ಹೇಳಿದ್ರೆ ರಾಷ್ಟ್ರಭಕ್ತಿ ಕೂಡ ವಿರೋಧ ಸರ್ ಹಿಜಾಬ್ ಹಾಕುವುದು ಅನ್ನ ವಿರೋಧಿಸುವುದು ಕಾನೂನಿಗೆ ವಿರೋಧ ಅಂತನಾ ಅದು ಕಾನೂನಿಗೆ ವಿರುದ್ಧನೇ ಆಗ್ತದೆ ಕೊನೆಗೆ ಯಾಕೆಂತ ಹೇಳಿದ್ರೆ ಇದು ಇದು ಹಾಗಾದ್ರೆ ಕೆಲವು ಈಗ ಹುಡುಗಿಯರೆಲ್ಲ ಹೊರಗೆ ಇದ್ದಾರೆ ಇದು ಭೇಟಿ ಪಡಾವೋ ಭೇಟಿ ಬಚಾವೋ ಅಂತೇಳಿ ಏನು ನರೇಂದ್ರ ಮೋದಿ ಅದು ಬರೀ ಸ್ಲೋಗನ್ ಆಗಬಾರ್ದು ಘೋಷಣೆ ಆಗಬಾರ್ದು ವಸ್ತುತ ಮತ್ತು ಪ್ರಾಕ್ಟಿಕಲ್ ಆಗಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅದಕ್ಕೆ ವಿರೋಧವಾದಂಥ ಒಂದು ವಿದ್ಯಮಾನ ಇನ್ನು ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹಿರಿಯ ಮುಖಂಡ ನಂದಿ ಅಂಜಿನಪ್ಪ ಮಾತನಾಡಿ ಸಚಿವ ಸುಧಾಕರ್ ವಿರುದ್ಧ ಗುಡುಗಿದರು ಕಾರ್ಯಕ್ರಮದಲ್ಲಿ ಮಾಜಿ ಶಾಸಕ ಟಿಬಿ ಜಯಚಂದ್ರ ವಿಧಾನ ಪರಿಷತ್ ಸದಸ್ಯ ಸಲೀಂ ಅಹಮದ್ ಎ ನಾಗರಾಜ್ ಉದಯಶಂಕರ್ ಮತ್ತಿತರರು ಹಾಜರಿದ್ದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು ನೋಡ್ತಾ ಇರಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ